ಸ್ವಾಗತ ಸುಸ್ವಾಗತ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಕೊಕಟ್ನೂರ್ 2019 ಮತ್ತು 20 ಸಾಲಿನಲ್ಲಿ ಬ್ಯಾಂಕಿಂಗ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಸಬ್ಜೆಕ್ಟ್ ಇರುವುದರಿಂದ ಈ ಸಬ್ಜೆಕ್ಟಲ್ಲಿ ಬ್ಯಾಂಕಿನ ಬಗ್ಗೆ ಒಂದು ಡೆಮೋವನ್ನು ಮಾಡ್ತಾ ಇದ್ದೀವಿ. ಆ ಡೆಮೋವನ್ನು ನಾವು ನಿಮಗೆ ಈ ವಿಡಿಯೋ ಮೂಲಕ ತೋರಿಸ್ತಿದ್ದೀವಿ. ಒಳಗಡೆ ಬರಬೇಕು. ಕೌಂಟರ್ ನಂಬರ್ 1, ಬ್ಯಾಂಕಿನ ಖಾತೆಯ ವಿಧಗಳು. ಕೌಂಟರ್ ಅಕೌಂಟ್ ಓಪನಿಂಗ್ ಸೆಕ್ಷನ್. ಅಕೌಂಟ್ ಓಪನಿಂಗ್ ಸೆಕ್ಷನ್ ಅನ್ನು ನಿರ್ವಹಿಸಿದ್ದಾರೆ ಸ್ವಪ್ನಾಲಿ ಹಡಕೆ ಅವರು. ನೀವು ಪ್ರಶ್ನೆ ಕೇಳ್ಬೋದು ಅವ್ರಿಗೆ, ಏನು ಕೇಳ್ತೀವಿ? ಇದ್ರ ಜೊತೆ ಫೋಟೋ ಬೇಕು. ಇದು ಮೂರನೇ ಕೌಂಟರು. ಡೆಬಿಟ್ ಕಾರ್ಡು ಮತ್ತು ಕ್ರೆಡಿಟ್ ಕಾರ್ಡು ಇಶ್ಯೂ ಮತ್ತು ಅದರ ವ್ಯತ್ಯಾಸಗಳನ್ನು ಹೇಳ್ತಾರೆ ಕೇಳಿ. ಡೆಬಿಟ್ ಕಾರ್ಡ್ ನಿಮ್ಮ ನಿಮ್ಮ ಅಕೌಂಟ್ ರೊಕ್ಕ ಇದ್ದಿದ್ದನ್ನ ವೆಚ್ಚ ಮಾಡಿ ಕ್ರೆಡಿಟ್ ಕಾರ್ಡ್ ಇದನ್ನ ಯಾವ ಕಾರ್ಡ್ ಚಲೋ ರೀ? ಯಾಕೆ ಚಲೋ ರೀ? ನೀವು ಕ್ರೆಡಿಟ್ ಕಾರ್ಡ್ ಯಾರ್ಯಾರಿಗೆ ಕೊಡ್ತೀರಿ? ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯಾರು ಬೇಕಾದ್ರೂ ತಗೋಬೋದು ರೀ. ಇದ್ರದ್ದು ಇದ್ರದ್ದು ಎಷ್ಟು ವ್ಯತ್ಯಾಸ ರೀ? ಮತ್ತೆ ಬೇರೆ ಐತಿ ರೀ? ಎಷ್ಟು ಕೊಡ್ತೀರಿ ನೀವು ಡೆಬಿಟ್ ಕಾರ್ಡ್ಗೆ ಇಂಟ್ರೆಸ್ಟ್? ಕ್ರೆಡಿಟ್ ರೀ ಸಬ್ಜೆಕ್ಟ್ ಸ್ಟಾಪ್ ಆಯ್ತು ರೀ ಮೇಡಮ್. ಕೌಂಟರ್ ನಂಬರ್ 4, ಚೆಕ್ಕುಗಳ ಬಗ್ಗೆ ಮಾಹಿತಿ. ನನಗೆ ಚೆಕ್ ಬೇಕಾಗಿತ್ತು. ಹೆಚ್ಚಿನ ಮಾಹಿತಿ ಒರಿಜಿನಲ್ ನೋಟ್ ಮತ್ತು ಡುಪ್ಲಿಕೇಟ್ ನೋಟ್ ಬಗ್ಗೆ ಯಾರು ಮಿಸ್ ಎಸ್ ಅವತಾಡ ಅವ್ರು ಹೇಳ್ತಾರೆ. ಈಗ ರೀ ಮತ್ತು ಒರಿಜಿನಲ್ ನೋಟ ಮತ್ತು ಡುಪ್ಲಿಕೇಟ್ ನೋಟ ಕಂಡುಹಿಡಬೇಕಂದ್ರೆ ಹೇಗೆ ಐಡೆಂಟಿಫೈ ಮಾಡ್ತೀವಿ? ಈ ನೋಟ್ ಅಂದ್ರೆ ಮತ್ತೆ ಹಳಿದೈತಿರಲ್ಲ ಹಳಿ ಕಾಲ ನೋಡ್ರಿ. ಈಗ ನರೇಂದ್ರ ಮೋದಿ ಅವ್ರು ಈಗ ತಂದಾರಿ ಅವ್ರು ನೋಡ್ರಿ, ಜಾರಿಗೆ ತಂದಾರಿ. ಇಲ್ರಿ ಸಿಕ್ಕಾರ್ದೈತ್ರಿ ಇಲ್ಲ.
ಇಲ್ಲಿ ಇಶ್ಯೂ ಇರಲ್ಲ ಆ ನೋಟ್ ನಡೆದಿತ್ತು ಇಲ್ಲಿ ಕ್ಯಾತ್ ನೋಟ್ ನಡೆದಿತ್ತು. ಥ್ಯಾಂಕ್ ಯು. ನಂಬರ್ 7 ಲೋನ್ ಬಗ್ಗೆ ಮಾಹಿತಿಯನ್ನು ನಮ್ಮ ಬಾಬರ್ ಅವರು ಮತ್ತು ಅಶ್ವಿನ ಅಯ್ಯನವರು ಕೊಡ್ತಾರೆ. ಮೇಡಮ್ ಇಂಟ್ರೆಸ್ಟ್ ನಾನು ಸ್ವಲ್ಪ ಕಮ್ಮಿ ಇಲ್ಲ ಮೇಡಮ್. ನಮ್ದು ಈಗ ಪ್ಯಾನ್ ಕಾರ್ಡ್ ಇಲ್ಲ ಮೇಡಮ್, ಆದರೂ ಕೊಡ್ತೀರಾ ನೀವು? ಕೌಂಟರ್ ನಂಬರ್ 8 ನೆಫ್ಟ್ ಮತ್ತು ಆರ್ ಟಿ ಜಿ ಎಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಂತೋಷ್ ಪೂಜಾರ್ ಅವರು ಕೊಟ್ಟರು. ಬ್ಯಾಂಕಿಂದ ಮತ್ತು ಟೈಮ್ಗೆ ನಾವು ವಿದ್ಯಮಾನ ಮಾಡಬೇಕಂದ್ರೆ ಇರುವಂಥ ವಿದ್ಯುನ್ಮಾನವನ್ನು ಸಾಧನ ಅಂತ ಹೇಳ್ಬೋದು. ಇದರಿಂದ ನಾವು ಸಾಧ್ಯವಾಗುತ್ತೆ. ಮಿನಿಮಮ್ ಆರ್ಟಿ ಜಿ ಎಸ್ ಅಂದರೆ ಮಿನಿಮಮ್ 2 ಲಕ್ಷ ರೂಪಾಯಿ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಯಾವುದೇ ರೀತಿಯಾದಂಥ ಲಿಮಿಟ್ ಇರೋದಿಲ್ಲ. ಅದೇ ರೀತಿಯಾಗಿ ನೆಫ್ಟಲ್ಲಿ ಬಂದಿದೆ, ಇಲ್ಲಿ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಅಂತ ಯಾವುದೇ ರೀತಿಯಂಥ ಲಿಮಿಟೇಷನ್ ಇಲ್ಲ. ಕಷ್ಟ ಮಾಡ್ಬೋದು. ಅದಕ್ಕೆ ಟ್ರಾನ್ಸ್ಫರ್ ಆಯಿತು ಆಗ ನೀವು ಆರ್ ಟಿ ಜಿ ಎಸ್ ಮಾಡಿದ್ರೆ ಇದು ಕಡಿಮೆ ಸಮಯ ತಗೊಳ್ಳಿ. ಇದು 45 ದಿವಸದಲ್ಲಿ ಹಣ ಟ್ರಾನ್ಸ್ಫರ್ ಆಗುತ್ತೆ. ನೀವು ನೆಫ್ಟ್ ಮಾಡಿದರೆ 2 ಅವರ್ಸ್, ಮಿನಿಮಮ್ 2 ಅವರ್ಸ್ ತಗೊಳ್ತೀವಿ. ಸರ್ ನಾವು ಬಂದಿದ್ದೀವಿ ರೀ ಹಾಲಿಡೇಸ್ ಒಳಗೆ, ನಾವು ನೆಫ್ಟ್ ಅದು ಮಾಡಬಹುದು. ಹಾಲಿಡೇ ಇದ್ದಾಗ ಇದು ಸಾಧ್ಯ ಆಗಲ್ಲ. ಯಾಕಪ್ಪ ಅಂದರೆ ಇದು ವಾರದ ಸೋಮವಾರದಿಂದ ಶನಿವಾರ ತನಕ ಅಷ್ಟೇ ಇರುತ್ತೆ. ರವಿವಾರದಿಂದ ಇದು ಮಾಡೋಕ್ಕಾಗಲ್ಲ. ಮಂಗಳೂರು ರವಿವಾರ ಅದು ಆಗೋದಿಲ್ಲ. ಥ್ಯಾಂಕ್ ಯು. ಇನ್ನೂ ಏನಾದರೂ ಕ್ವಶನ್ ಇದ್ರೆ ಕೇಳ್ಬೋದು ಸರ್. ಹೇಳಪ್ಪ ಅಂದರೆ ಹೆಚ್ಚು ಅಮೌಂಟ್ ಇರುತ್ತೆ, ಹೆವಿ ಅಮೌಂಟನ್ನು ನಾವು ಒಂದು ನಿಗದಿತ ಸಮಯದಲ್ಲಿ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ನೆಟ್ಗಿಂತ ಆರ್ ಟಿ ಜಿ ಎಸ್ ಉತ್ತಮವಾಗಿರುತ್ತೆ. ಯಾಕೆ ಸರ್ ಹಂಗೆ ಉತ್ತಮ ಆಗ್ತದೆ? ಯಾಕೆ ಕೇಳಿದ್ರೆ ಆರ್ ಟಿ ಜಿ ಎಸ್ಗೆ ಹೆಚ್ಚಾಗಿ ಒಂದು ವೆಚ್ಚ ತೆಗೆದಿದೆ, ಅದು ನೆಟ್ಗೆ ತೆಗೆದಿಲ್ಲ. ಒಂದು ವೇಳೆ ನೀವು ಕಡಿಮೆ ಅಮೌಂಟ್ ಇದೆ, ಅದೇ ತುರ್ತು ಪರಿಸ್ಥಿತಿ ಸಂದರ್ಭ ಇಲ್ಲ ಅಂದಾಗ ಮಾತ್ರ ನೀವು ನೆಟ್ ಉತ್ತಮವಾಗಿರುತ್ತೆ. ಇದು ಕೌಂಟರ್ ನಂಬರ್ 9, ಇದು ಪಾಸ್ಬುಕ್ ಎಂಟ್ರಿ ಕೌಂಟರು. ಮೇಡಮ್ ಅವರು ಬೇರೆ ಕೊರ್ಬಾರ ಮೇಡಮ್ ಅವರು ಪಾಸ್ಬುಕ್ ಎಂಟ್ರಿ. ಈ ಕಡೆ ಕ್ರಾಸ್ ಜಮಾಯ ಮಾತ್ರ ಜಮಾಯ ನೋಡ್ಕೊಡಿ ಸರ್. ಮೇಡಮ್ ನಮ್ದು ಎ ಟಿ ಎಂ ಕಾರ್ಡ್ ಕಳೆದ್ರಿ, ಮನಿ ಕಳೆದ್ರಿ.
ಆದಷ್ಟು ಬೇಗ ನಿಮ್ಮ ಎ ಟಿ ಎಮ್ ಕಾರ್ಡ್ ನಂಬರ್ ಕೊಡ್ರಿ, ನಾ ಬ್ಲಾಕ್ ಮಾಡ್ತೀನಿ ರೀ. ಆಮೇಲೆ ನೀವು ಹೊಸ ಎ ಟಿ ಎಮ್ ಕಾರ್ಡ್ ತೊಗೊಂಡ್ರಿ.